ಹಾಯ್ ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ್ ಸಸ್ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ಇವತ್ತು ಮೆಂಟಲ್ ಅಬಿಲಿಟಿ ಒಳಗಡೆ ಒಂದು ಹೊಸ ಚಾಪ್ಟರ್ನ ಡಿಸ್ಕಸ್ ಮಾಡೋಣ ಆ ಚಾಪ್ಟರ್ ಯಾವುದಪ್ಪ ಅಂದ್ರೆ ಅನುಪಾತ ಮತ್ತು ಸಮಾನುಪಾತ ಅಂತೇಳಿ ನಾವು ಕರಿತೀವಿ ಅನುಪಾತ ಮತ್ತು ಸಮಾನುಪಾತ ಚಾಪ್ಟರ್ನ ಈಗಾಗಲೇ ಒಂದಿಷ್ಟು ನಾನು ಏನು ಮಾಡ್ತಿದ್ದಪ್ಪ ಅಂದ್ರೆ ಒಂದಿಷ್ಟು ಕ್ವೆಶ್ಚನ್ಸ್ಗಳು ತಗೊಂಡು ಡಿಸ್ಕಸ್ ಮಾಡ್ತಿದ್ದೆ ಬಟ್ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದಿಲ್ಲ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅನುಪಾತದ ಮೇಲೆ ಯಾವ ರೀತಿ ಕ್ವೆಶ್ಚನ್ಸ್ಗಳನ್ನು ಕೇಳ್ತಾನೆ ನಾವು ಯಾವ ರೀತಿಯಾಗಿ ಸುಲಭವಾಗಿ ನಾವು ಆನ್ಸರ್ಸ್ಗಳನ್ನು ಬಿಡಿಸ್ಕೋಬಹುದು ಅಂತೇಳಿ ಇವತ್ತು ಡಿಸ್ಕಸ್ ಮಾಡೋಣ ಈಗಾಗಲೇ ಸಾಕಷ್ಟು ಚಾಪ್ಟರ್ಗಳು ಕಂಪ್ಲೀಟ್ ಮಾಡಿದ್ದೀನಿ ಎಲ್ಲವೂ ಪ್ಲೇಲಿಸ್ಟ್ ನಲ್ಲಿ ಇದಾವೆ ಎಲ್ಲ ವಿಡಿಯೋಗಳನ್ನು ಕಂಪ್ಲೀಟ್ ಆಗಿ ನೋಡ್ಕೊಳ್ಳ್ರಿ ಬನ್ನಿ ಅನುಪಾತ ಮತ್ತು ಸಮಾನುಪಾತದ ಮೇಲೆ ಯಾವ ರೀತಿ ಕ್ವೆಶ್ಚನ್ಸ್ ಅನ್ನು ಕೇಳ್ತಾನೆ ಅಂತೇಳಿ ನಾವು ಇಲ್ಲಿ ಡಿಸ್ಕಸ್ ಮಾಡಿದಾಗ ಅನುಪಾತ ಅಂದ್ರೆ ಏನು ನಮಗೆ ಗೊತ್ತಿರಬೇಕು ಅನುಪಾತ ಅಂದ್ರೆ ಇಲ್ಲಿ ಒಂದಿಷ್ಟು ಡೆಫಿನೇಷನ್ ಗಳು ಹಾಕಿದ್ದೀನಿ ಅದರಲ್ಲಿ ಯಾವುದಾದರೂ ಒಂದನ್ನ ನೀವು ತಿಳ್ಕೊಬೇಕು ಬಟ್ ಇವಕ್ಕೆ ಲೆಕ್ಕಗಳ ಮಾಡೋದರಿಂದ ನಮಗೆ ಕ್ವೆಶ್ಚನ್ಸ್ ಗಳು ಗೊತ್ತಾಗ್ತವೆ ಇಲ್ಲಿ ಕಾತರ ಬರ್ತಾವೋ ಇಲ್ಲ ಅಂತ ಹೇಳಿ ಇಲ್ಲಿ ನೋಡ್ಕೊಳ್ಳಬೇಕಾದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿನಕ್ಕಿಂತ ಹೆಚ್ಚು ವಸ್ತುಗಳು ಮತ್ತು ಹೆಚ್ಚು ವಸ್ತುಗಳು ಏನಾದಪ್ಪ ಅಂದ್ರೆ ವ್ಯಕ್ತಿಗಳಾಗಲಿ ವಸ್ತುಗಳಾಗಲಿ ಬಂದಾಗಪ್ಪ ಅಂದ್ರೆ ನಮಗೆ ಏನಾಗ್ತದಪ್ಪ ಅಂದ್ರೆ ಅನುಪಾತ ಪ್ರಾರಂಭವಾಗುತ್ತದೆ ನಾವು ಆಗ ಅನುಪಾತಗಳನ್ನು ಏನು ಮಾಡ್ತೀವಪ್ಪ ಅಂದ್ರೆ ಪ್ರಾರಂಭ ಮಾಡ್ತೀವಿ ಅದೇ ರೀತಿಯಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಒಂದೇ ಬಗೆಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬಗೆ ಒಂದೇ ಬಗೆಯ ಏನಿದೆಪ್ಪ ಅಂದ್ರೆ ಪರಿಮಾಣಗಳನ್ನು ಕರೀತೀವಿ ಹೌದು ಏನೇ ವಸ್ತುಗಳಾಗಿರಲಿ ಅಥವಾ ವ್ಯಕ್ತಿಗಳಾಗಿರಲಿ ಅದನ್ನ ಭಾಗಾಕಾರ ರೂಪದಲ್ಲಿ ಬರೆಯೋದಕ್ಕೆ ಭಾಗಾಕಾರ ರೂಪದಲ್ಲಿ ಬರೆಯೋದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಅನುಪಾತ ಅಂತ ಹೇಳಿ ಕರೀತೀವಿ ಅದೇ ರೀತಿಯಾಗಿ ಅನುಪಾತದ ಇನ್ನೊಂದು ರೂಪ ಏನು ಅನುಪಾತದ ಇನ್ನೊಂದು ರೂಪನೇ ಭಾಗಾಕಾರ ಅಥವಾ ಭಿನ್ನರಾಶಿ ಅಥವಾ ಹಂಚಿಕೆ ಅಥವಾ ಪಾಲುದಾರಿಕೆ ಅಂತ ಹೇಳಿ ನಾವು ಕ್ವೆಶ್ಚನ್ಸ್ ಕೇಳ್ತೀವಿ ಬಟ್ ಇಲ್ಲಿ ನಿಮಗೆ ಯಾವಕ್ರ ಮೇಲೆ ಕ್ವೆಶ್ಚನ್ಸ್ ಅತಿ ಹೆಚ್ಚು ಕೇಳ್ತಾನಪ್ಪ ಅಂದ್ರೆ ಭಿನ್ನರಾಶಿಗಳ ಮೇಲೆ ಹಂಚಿಕೆ ಮತ್ತು ಪಾಲುದಾರಿಕೆ ಈ ರೀತಿ ಕ್ವೆಶ್ಚನ್ಸ್ ಕೊಡ್ತಾನೆ ಈ ತರ ಇಲ್ಲಿ ಕ್ವೆಶ್ಚನ್ಸ್ ಗಳು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತದೆ ಓಕೆ ಈ ರೀತಿನು ಕ್ವೆಶ್ಚನ್ಸ್ ಗಳನ್ನು ಕೇಳ್ತಾನ ಅಂತ ಹೇಳಿ ಓಕೆ ಇಲ್ಲಿವರೆಗೂ ಯಾವ ರೀತಿ ಕ್ವೆಶ್ಚನ್ಸ್ ಗಳನ್ನು ಕೇಳಿದಾನ ಅಂತ ಹೇಳಿ ತಗೊಂಡು ಫಸ್ಟ್ ಪಾರ್ಟ್ 1 ಇವತ್ತು ಡಿಸ್ಕಸ್ ಮಾಡೋಣ ಬನ್ನಿ ಫಸ್ಟ್ ಕ್ವೆಶ್ಚನ್ ಏನಿದೆ ಅಂತ ಹೇಳಿ ನೋಡಿದಾಗ ಯಾವ ರೀತಿ ಫಸ್ಟ್ ಗೆ ಸಿಂಪಲ್ ಕ್ವೆಶ್ಚನ್ಸ್ ಗಳನ್ನು ಯಾವ ರೀತಿ ಕೇಳ್ತಾನೆ ಎ ಅನುಪಾತ ಬಿ 1 ಅನುಪಾತ 2 ಆಗಿದೆ ಓಕೆ ಬಿ ಅನುಪಾತ ಸಿ ಇಸ್ ಈಕ್ವಲ್ ಟು ಎಷ್ಟು ಆಗಿದೆಪ್ಪ ಅಂದ್ರೆ 3 ಅನುಪಾತ 4 ಹಾಗಾದ್ರೆ ಎ ಅನುಪಾತ ಬಿ ಅನುಪಾತ ಸಿ ಈಕ್ವಲ್ ಟು ಎಷ್ಟು ಆಗಿರ್ತದೆ ಅಂತ ಕ್ವೆಶ್ಚನ್ ಕೇಳ್ತಾನೆ ಇಲ್ಲಿ ನೋಡ್ರಿ ಎ ಅನುಪಾತ ಬಿ ಎಷ್ಟಿದೆ ಆಲ್ರೆಡಿ ಎ ಅನುಪಾತ ಬಿ ಎಷ್ಟಿದೆಯಪ್ಪ ಅಂದ್ರೆ ಇದನ್ನ ಈ ರೀತಿನೇ ಬರ್ಕೊಂಬಿಡ್ರಿ 1 ಅನುಪಾತ 2 ಬಿ ಅನುಪಾತ ಸಿ ಈಕ್ವಲ್ ಟು ಅಂದ್ರೆ ಬಿ ಅನುಪಾತ ಸಿ ಈಕ್ವಲ್ ಟು ಎಷ್ಟಿದೆಯಪ್ಪ ಅಂದ್ರೆ 3 ಅನುಪಾತ 4 ಓಕೆ ಈ ತರ ಬರ್ಕೋಬೇಕು ಬರ್ಕೊಂಡ ತಕ್ಷಣ ಇಲ್ಲಿ ನೋಡ್ರಿ ನಮ್ಗೆ ಕೇಳಿದ್ದೇನು ಎ ಅನುಪಾತ ಬಿ ಅನುಪಾತ ಸಿ ಹಾಗಾದ್ರೆ ಇದನ್ನ ನಾವು ಯಾವ ರೀತಿ ಮಾಡ್ಬೇಕು ನೋಡ್ರಿ ಇಲ್ಲ ಎಲ್ಲರೂ ಒಂಥರನೇ ಬರ್ಕೋತಾರೆ ಇದನ್ನ ಇಲ್ಲಿ ಏನೂ ಇಲ್ಲ ಡೈರೆಕ್ಟ್ 1 ಮೂರಲೇ 3 ಹೌದಾ 1 ಮೂರಲೇ 3 ನೆಕ್ಸ್ಟ್ ಇಲ್ಲಿ ಫಸ್ಟ್ನೇ ಸಂಖ್ಯೆ ಮಾಡಿದ್ರಂದ್ರೆ ಇಲ್ಲಿ ಲಾಸ್ಟ್ನೇ ಸಂಖ್ಯೆನ ಮಾಡ್ಬೇಕು 4 ಏಳಲೆ 8 ಈಗ ನಮಗೆ ಎ ಗೊತ್ತಾಯಿತು ಎ ಅನುಪಾತ್ ಬಿ ಅನುಪಾತ್ ಸಿ ಮಾಡಬೇಕಾಗಿತ್ತು ಎ ಗೊತ್ತಾಯಿತು 3 ಸಿ 8 ಈಗ ನಮಗೆ ಬಿ ಬೇಕು ಬಿ ಬೇಕಪ್ಪ ಅಂದ್ರೆ ಈ ತರ ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ ಮಾಡ್ಬೇಕು 3 ಏಳಲೆ 6 ಎ ಅನುಪಾತ್ ಬಿ ಅನುಪಾತ್ ಸಿ ಎಷ್ಟು ಆಗಿರ್ತದಪ್ಪ ಅಂದ್ರೆ 3 ಅನುಪಾತ್ 6 ಅನುಪಾತ್ 8 ಆಗಿರ್ತದೆ ಈ ತರ ಸಿಂಪಲ್ ಕ್ವೆಶ್ಚನ್ಸ್ ಗಳನ್ನು ಕೇಳ್ತಿರ್ತಾರೆ ನಾವು ಈ ರೀತಿಯಾಗಿ ಇದನ್ನು ಬಿಡಿಸ್ಕೋಬೇಕು ಇಲ್ಲಪ್ಪ ಅಂದ್ರೆ ಒಬ್ಬೊಬ್ಬರು ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನ ಎ ಅನುಪಾತ್ ಬಿ ನ ಇಲ್ಲಿ ಬರ್ಕೋತಾರೆ ನೆಕ್ಸ್ಟ್ ಬಿ ಅನುಪಾತ್ ಸಿ ನ ಈ ತರ ಬರ್ಕೊಂಡು ಈ ಲೆಕ್ಕಗಳನ್ನು ಮಾಡ್ತಾರೆ ಈ ಇಷ್ಟು ಹೀಗ್ ಮಾಡಿದ್ರು ಏನ್ ಬರ್ತದಪ್ಪ ಅಂದ್ರೆ 3 ಅನುಪಾತ್ 6 ಅನುಪಾತ್ 8 ಬರ್ತದೆ ನೀವು ಡೈರೆಕ್ಟ್ ಆಗಿ ಮಾಡ್ಬಿಡ್ರಲ್ಲ ಈ ಕಡೆ ಒಂದ್ ಸೈಡ್ ಗುಣಾಕಾರ ಮಾಡ್ರಿ ಈ ಸೈಡ್ ಒಂದ್ಸತ ಗುಣಾಕಾರ ಮಾಡ್ರಿ ನೆಕ್ಸ್ಟ್ ಒಂದ್ಸತ ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡಿಬಿಡ್ರಿ ಅದು ಅನುಪಾತ ಕರೆಕ್ಟ್ ಆಗಿ ಮ್ಯಾಚ್ ಆಗಿರ್ತದೆ ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ಹಾ ಎ ಅನುಪಾತ್ ಬಿ ಈಕ್ವಲ್ ಟು 5 ಅನುಪಾತ 7 ಇದೆ ಬಿ ಅನುಪಾತ್ ಸಿ ಈಕ್ವಲ್ ಟು ಎಷ್ಟಿದೆಯಪ್ಪ ಅಂದ್ರೆ 9 ಅನುಪಾತ 11 ಇದೆ ಹಾಗಾದ್ರೆ ಎ ಸಿ ಈಕ್ವಲ್ ಟು ಎಷ್ಟು ಅಂತ ಕ್ವೆಶ್ಚನ್ ಕೇಳ್ತಾನೆ ಎ ಸಿ ಈಕ್ವಲ್ ಟು ಎಷ್ಟು ಅಂತ ಕ್ವೆಶ್ಚನ್ ಕೇಳಿದಾಗ ಇಲ್ಲಿ ನೋಡ್ರಿ ಎ ಅನುಪಾತ ಬಿ ಎ ಅನುಪಾತ್ ಬಿ ಎ ಅನುಪಾತ್ ಬಿ ಎಷ್ಟಿದೆ ಎಷ್ಟಿದೆ 5 ಅನುಪಾತ್ 7 ಇದೆ ಓಕೆ ನೆಕ್ಸ್ಟ್ ಬಿ ಅನುಪಾತ್ ಸಿ ಬಿ ಅನುಪಾತ್ ಸಿ ಈಕ್ವಲ್ ಟು ಎಷ್ಟಿದೆಯಪ್ಪ ಅಂದ್ರೆ 9 ಅನುಪಾತ್ 11 ಇದೆ ನಮಗೆ ಕೇಳಿದೇನು ಎ ಸಿ ಎ ಸಿ ಎ ಸಿ ಎಷ್ಟು ಅಂತೇಳಿ ಕ್ವೆಶನ್ ಕೇಳ್ತಾನೆ ಅವಾಗ ಏನು ಮಾಡೋಕಪ್ಪ ಅಂದ್ರೆ ಎನ ಅಷ್ಟೇ ಇಲ್ಲಿ ನೋಡ್ರಿ 9 ಇಲ್ಲೇ 45 9 ಇಲ್ಲೇ 45 ಎ ಅನುಪಾತ್ ಬಿ ಅನುಪಾತ್ ಕೇಳ್ತಾ ಇಲ್ಲ ನಮ್ಗೆ ಬರೀ ಎ ಸಿ ಸಿ ಅಂದ್ರೆ ಇದು ಲಾಸ್ಟ್ನೇದು 11 7 77 49 ಅನುಪಾತ್ 77 ಆಗಿರ್ತದೆ
ನಮಗೆ ಬಿ ಕೇಳಿದ್ರಪ್ಪ ಅಂದ್ರೆ ನೀವೇನು ಮಾಡಬೇಕು ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ ಮಾಡಬೇಕು ಬಿ ಕೇಳಿಲ್ಲ ಕೇಳಿದೆ ಅಂದ್ರೆ ಎಸ್ ಸಿ ಈಸ್ ಈಕ್ವಲ್ ಟು ಎಷ್ಟು ಎ ಸಿ ಅಂದ್ರೆ ಎ 49 ಅನುಪಾತ ಸಿ ಎಷ್ಟಾಗಿರ್ತದಪ್ಪ ಅಂದ್ರೆ 77 ಆಗಿರ್ತದೆ ಓಕೆ ಈ ರೀತಿ ಸಿಂಪಲ್ ಕ್ವೆಶ್ಚನ್ಸ್ಗಳು ಇವೆಲ್ಲ ಇನ್ನು ಹೇಳಿಕೆ ಮೇಲೆ ಕ್ವೆಶ್ಚನ್ಸ್ಗಳು ಬಂದವಪ್ಪ ಅಂದ್ರೆ ನಾವು ಯಾವ ರೀತಿ ಬಿಡಿಸ್ಬೇಕಪ್ಪ ಅಂತೇಳಿ ಇಲ್ಲಿ ನೋಡೋಣ ಹೇಳಿಕೆಗಳ ಮೇಲೆ ಯಾವ ರೀತಿ ಕ್ವೆಶ್ಚನ್ಸ್ಗಳು ಬರ್ತವಪ್ಪ ಅಂದ್ರೆ ಎರಡು ಸಂಖ್ಯೆಗಳ ಅನುಪಾತ ಎರಡು ಸಂಖ್ಯೆಗಳ ಅನುಪಾತ 3:5 ಆಗಿರುತ್ತದೆ ಓಕೆ 3:5 ಆಗಿರುತ್ತದೆ ಆ ಸಂಖ್ಯೆಗಳ ಮೊತ್ತ 88 ಹಾಗಾದ್ರೆ ಆ ಸಂಖ್ಯೆಗಳು ಯಾವು ಅಂತ ಕ್ವೆಶ್ಚನ್ ಕೇಳ್ತಾನೆ ಇಲ್ಲಿ ನೋಡಿ ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟಿದ್ದಾನೆ ಆ ಸಂಖ್ಯೆಗಳು ಯಾವು ನಮಗೆ ಗೊತ್ತಿಲ್ಲ ಆ ಸಂಖ್ಯೆಗಳನ್ನು ಕಂಡು ಹಿಡ್ಕೋಬೇಕು ಎರಡು ಸಂಖ್ಯೆಗಳ ಅನುಪಾತ ಒಂದು 3 ಇದೆ ಇನ್ನೊಂದು 5 ಇದೆ ಅವುಗಳ ಮೊತ್ತ ಎಷ್ಟು ಕೊಟ್ಟಿದ್ದಾನಪ್ಪ ಅಂದ್ರೆ 88 ಕೊಟ್ಟಿದ್ದಾನೆ ಹೌದಾ ಅವುಗಳ ಮೊತ್ತ 88 ಹಾಗಾದ್ರೆ ಆ ಸಂಖ್ಯೆಗಳು ಯಾವು ಇಲ್ಲಿ ನೋಡಿ ಅನುಪಾತ ಅಂತ ಅಂದಾಗ ಇಲ್ಲಿ ನೋಡಿ 3 5 ಅನುಪಾತ ಅಂದ್ರೆ ಪ್ರತಿಯೊಂದು ಪಾಲು ಓಕೆ ಹಂಚಿಕೆ ಅಂತ ಕರೀತೀವಿ ಈ ಒಂದು 3 ಈ ಒಂದು 5 ಒಟ್ಟು ಎಷ್ಟು ಆಯ್ತು 8 8 ಪಾಲು ಓಕೆ ಈ 8 8 ಒಂದೇ 8 8 ಒಂದೇ 8 8 ಒಂದೇ 8 11 ಬಂತು ಈ 11 ಬತ್ತಲ್ಲ ಅದಕ್ಕೆ ಮಲ್ಟಿಪ್ಲಿಕೇಷನ್ಸ್ ಮಾಡಬೇಕು ಎರಡು ಸೈಡ್ 11 3 ಲೆ 33 11 5 ಲೆ 55 ಒಂದು ಸಂಖ್ಯೆ 33 ಆದ್ರೆ ಇನ್ನೊಂದು ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ 55 ಆಗಿರ್ತದೆ ಬೇಕಾದ್ರೆ ನಮಗೆ ಇದು ಕರೆಕ್ಟ್ ಐತೋ ಇಲ್ಲೋ ಅಂತ ಹೇಳಿ ಡೌಟ್ ಇತ್ತಪ್ಪ ಅಂದ್ರೆ ಕೂಡಿಸಿ ನೋಡಿ 53 8 53 8 ಆ ಎರಡು ಸಂಖ್ಯೆಗಳ ಮೊತ್ತ 88 ಆಗಿರ್ತದೆ ಅಂತ ಹೇಳ್ತಾನೆ ಒಂದು ಸಂಖ್ಯೆ 33 ಆದ್ರೆ ಇನ್ನೊಂದು ಸಂಖ್ಯೆ 55 ಅವಕ್ಕೂ ನಡು ನೀವು ಕೂಡಿಸಿಬಿಟ್ರೆ ಅಂದ್ರೆ 88 ಬರ್ತದೆ ಹಾಗಾದ್ರೆ ನಾವು ಮಾಡಿದ ಲೆಕ್ಕ ಕರೆಕ್ಟ್ ಇದೆ ಅನ್ನಂಗ ಇಲ್ಲಪ್ಪ ಅಂದ್ರೆ ಇದನ್ನ ಇನ್ನೊಬ್ರು ಇನ್ನೊಂದು ರೀತಿಯನ್ನು ಮಾಡ್ತಾರೆ ಅದನ್ನ ಇಲ್ಲಿ ನೋಡಿ ಒಂದು ಅನುಪಾತ ಎಷ್ಟಿದೆ 3:3:1 ಇದನ್ನ ಇನ್ನೊಂದು ರೀತಿಯನ್ನು ಮಾಡಬಹುದು 3:5 ಇದೆ ಅವಕ್ಕೂ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲೇ 53 ಕೂಡಿಸಿದ್ರೆ 8 ಈ 8 ಅಂದ್ರೇನೆ ಅದು ಏನು ಮಾಡ್ತಾರಪ್ಪ ಅಂದ್ರೆ 88 ಅಂತ ಮಾಡ್ತಾರೆ ಓಕೆ ಇನ್ನ ಪ್ರತಿಯೊಂದು ಈಗ ಎಷ್ಟ್ಲೆ ಇಲ್ಲಿ ಮಲ್ಟಿಪ್ಲಿಕೇಷನ್ಸ್ ಮ್ಯಾಚ್ ಮಾಡ್ತಾರೆ 8 11 ಲೆ ಅಥವಾ 11 8 ಲೆ 88 ಕರೀತೀರಾ ಓಕೆ ಹಾಗಾದ್ರೆ ಫಸ್ಟ್ನೇದು ಎಷ್ಟಿದೆ ನಂಬರ್ ಇಲ್ಲಿ 3 3 ಇಂಟು 11 ಮಾಡಬೇಕು 11 3 ಲೆ 33 ನೆಕ್ಸ್ಟ್ ನಂಬರ್ ಎಷ್ಟಿದೆ 5 ಇದೆ 5 11 ಲೆ ಎಷ್ಟಪ್ಪ ಅಂದ್ರೆ 55 ಒಂದು ನಂಬರು 33 ಆದ್ರೆ ಇನ್ನೊಂದು ನಂಬರು 55 ಆಗಿರ್ತದೆ ಈ ರೀತಿನು ಏನು ಮಾಡ್ತಾರಪ್ಪ ಅಂದ್ರೆ ಸಂಖ್ಯೆಗಳನ್ನು ನಾವು ಕಂಡುಹಿಡುಕಬಹುದು ಓಕೆ ಇನ್ನು ನೆಕ್ಸ್ಟ್ ನೋಡಿ ಎರಡು ಸಂಖ್ಯೆಗಳ ಅನುಪಾತ 4:5 ಮತ್ತು ಚಿಕ್ಕ ಸಂಖ್ಯೆ 160 ಆದರೆ ಅವುಗಳ ಮೊತ್ತ ಎಷ್ಟು ಅಂತ ಕ್ವೆಶ್ಚನ್ ಕೇಳ್ತಾನೆ ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟಿದ್ದಾನೆ ಇಲ್ಲಿ ಎಷ್ಟಪ್ಪ ಅಂದ್ರೆ 4:5 ಓಕೆ ಅನುಪಾತ ಅಂತ ಕೊಟ್ಟಾಗ ಈ ತರ ಬರ್ಕೊಂಡ್ಬಿಡಕು 4:5 ಮತ್ತು ಚಿಕ್ಕ ಸಂಖ್ಯೆ 160 ಆದರೆ ಅವುಗಳ ಮೊತ್ತ ಎಷ್ಟು ಅಂತ ಕ್ವೆಶ್ಚನ್ ಕೇಳ್ತಾನೆ ಇದರ ಚಿಕ್ಕ ಸಂಖ್ಯೆ ಯಾವುದು ಇದರ ಅನುಪಾತದ ಒಳಗೆ ಚಿಕ್ಕ ಸಂಖ್ಯೆ ಯಾವುದು 4 ಆ 160 ಕ್ಕೆ ಇದನ್ನ ಎರಡು ತರನು ಹೇಳ್ತೀನಿ ಈ 4 ಲೇ ಡಿವೈಡೆಡ್ ಬೈ ಮಾಡಬೇಕು 4 1 4 4 4 ಲೇ 16 ಇದೊಂದು 0 ಇದೆ 0 ಓಕೆ ನೆಕ್ಸ್ಟ್ ಆ 40 ಬರ್ತದಲ್ಲ ಇದಕ್ಕೆ ಎರಡಕ್ಕೂ ಮಲ್ಟಿಪ್ಲಿಕೇಷನ್ಸ್ ಮಾಡಬೇಕು ನೆಕ್ಸ್ಟ್ ನೋಡ್ರಿ 4 4 ಲೇ 16 ಹೌದಾ ಇದೊಂದು 0 ಚಿಕ್ಕ ಸಂಖ್ಯೆ 160 ಮ್ಯಾಚ್ ಆಯ್ತಾ ಮ್ಯಾಚ್ ಆಯ್ತಾ ನೆಕ್ಸ್ಟ್ ಇನ್ನೊಂದು ಎಷ್ಟು ಇದೆ ನಂಬರ್ ಅದು 40 ನೆಕ್ಸ್ಟ್ 4 5 ಲೇ 20 ಇದೊಂದು 0 ಅವು ಆದರೆ ಅವುಗಳ ಮೊತ್ತ ಎಷ್ಟು ಅಂತ ಕ್ವೆಶ್ಚನ್ ಕೇಳಿದೆ ಅವುಗಳ ಮೊತ್ತ ಎಷ್ಟು ರೀ 160 ಪ್ಲಸ್ ಈ 700 ಎರಡು ಕೂಡಿಸ್ರಿ ಎಷ್ಟು 0 0 6 2 6 0 ಕೂಡಿಸಿದ್ರೆ 6 2 1 3 360 ಆಗಿರ್ತದೆ ಅವುಗಳ ಮೊತ್ತ ಹಾಗಾದ್ರೆ ಇದನ್ನು ಇನ್ನೊಂದು ರೀತಿಯನ್ನು ನಾವು ಮಾಡ್ಬೋದು ಯಾವ ರೀತಿ ಅಂತೇಳಿ ಇಲ್ಲಿ ನೋಡ್ರಿ 4:5 ಇದೆ ಹೌದಾ 4:5 ಇದೆ ಅದರ ಚಿಕ್ಕ ಸಂಖ್ಯೆ 160 ಆಗಿದ್ರೆ ಅಂತ ಹೇಳಿದಾರೆ ಚಿಕ್ಕ ಸಂಖ್ಯೆ ಎಷ್ಟು ಇಲ್ಲಿ 4 ಇದು ಅಂದರೆ 160 ಹಾಗಾದ್ರೆ ಅವುಗಳ ಮೊತ್ತ ಅಂದ್ರೆ 5 4 ಎಷ್ಟು 9 ಹಾಗಾದ್ರೆ ಇದು ಅಂದ್ರೆ ಎಷ್ಟು ಇಲ್ಲಿ ನೋಡಿ 4 4 ಲೆ 16 ಹೌದಾ ಮ್ಯಾಚ್ ಆಯ್ತಾ ಇಲ್ಲಿ 4 4 ಲೆ 16 ಇಲ್ಲೊಂದು 0 ಇದೆ ಆ 0 ನ ಇಲ್ಲಿ ಆಡ್ ಮಾಡ್ರಿ ನೆಕ್ಸ್ಟ್ ಇಲ್ಲಿ 40 ರ ಮಲ್ಟಿಪ್ಲಿಕೇಷನ್ಸ್ ಮಾಡಿದ್ರೆ ಅಂದ್ರೆ ಇಲ್ಲಿನೂ 40 ರಲ್ಲೇ ಮಲ್ಟಿಪ್ಲಿಕೇಷನ್ಸ್ ಮಾಡಬೇಕು 9 4 ಎಷ್ಟು ರೀ 36 ಇದೊಂದು 0 ಇದೆ 0 ಆ ಸಂಖ್ಯೆ ಅವುಗಳ ಮೊತ್ತ ಎಷ್ಟಾಗಿರ್ತದಪ್ಪ ಅಂದ್ರೆ 360 ಆಗಿರ್ತದೆ ಓಕೆ ಇನ್ನು ನೆಕ್ಸ್ಟ್ ನೋಡ್ರಿ ಮೂರು ಸಂಖ್ಯೆಗಳ ಅನುಪಾತ ಕೊಟ್ಟಿದ್ದಾನೆ ಇಲ್ಲಿ ಮೂರು ಸಂಖ್ಯೆಗಳ ಅನುಪಾತ 5:7:8
ಆಗಿರುತ್ತದೆ. ಅತ್ಯಂತ ಚಿಕ್ಕ ಸಂಖ್ಯೆ 40 ಆದರೆ ಆ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕ್ವೆಶ್ಚನ್ ಕೇಳ್ತಾನೆ. ಇಲ್ಲಿ ನೋಡಿ ಅತ್ಯಂತ ಚಿಕ್ಕ ಸಂಖ್ಯೆ 40 ಇಲ್ಲಿ ಅನುಪಾತ ಕೊಟ್ಟಿದ್ದಾನೆ 5 ಅನುಪಾತ 7 ಅನುಪಾತ 8 ಅಂತ ಹೇಳಿ. ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದಿದ್ರಾಗ ಅನುಪಾತ ಒಳಗೆ ಅತ್ಯಂತ ಚಿಕ್ಕ ಸಂಖ್ಯೆ 5 ಆ 5 ಅಂದ್ರೇನೆ ಅದನ್ನ ಏನು ಮಾಡ್ತಾರಪ್ಪ ಅಂದ್ರೆ 40 ಈ 5 ಅಂದ್ರೇನೆ ಈ 40 5 ಅಂತಲೇ ಎಷ್ಟು ರೀ 40 5 ಅಂತಲೇ 40 ಮ್ಯಾಚ್ ಮಾಡಬೇಕು. ಓಕೆ ನೆಕ್ಸ್ಟ್ ಆದರೆ ಆ ಸಂಖ್ಯೆಗಳ ಮೊತ್ತ ಆದರೆ ಈ ಅನುಪಾತಗಳು ಇದಲ್ಲವ ಅವುಗಳ ಮೊತ್ತ ಅಂದಾಗ ನೋಡಿ 5 7 12 12 8 20 ಹಾಗಾದ್ರೆ 20 8 8 ಮಾಡಬೇಕು 28 160 ಆ ಸಂಖ್ಯೆಗಳ ಮೊತ್ತ ಎಷ್ಟು ಆಗಿರ್ತದಪ್ಪ ಅಂದ್ರೆ 160 ಆಗಿರ್ತದೆ. ಈ ರೀತಿ ಆದ್ರೆ ಮಾಡಬೇಕು ಇಲ್ಲಾಂದ್ರೆ ಇಲ್ಲಿ ನೋಡಿ ಚಿಕ್ಕ ಸಂಖ್ಯೆ ಅಷ್ಟಿರ್ತು 40 ಇದರೊಳಗಡೆ ಚಿಕ್ಕ ಸಂಖ್ಯೆ ಯಾವುದು 5 ಐದರಲ್ಲೇ ಏನು ಮಾಡಬೇಕು ಡಿವೈಡೆಡ್ ಬೈ ಮಾಡಬೇಕು 5 ಒಂದೇ 5 5 ಅಂತಲೇ 40 8 ಬಂತ ಇಲ್ಲಿ ಹಾಗಾದ್ರೆ ಇವುಗಳ ಮೊತ್ತ ಎಷ್ಟು ಆಗಿರ್ತತಿ ಕೂಡಿಸಬೇಕು ಎಷ್ಟು 20 20 ಇಲ್ಲಿ ಬಂದಿರ್ತಾರಲ್ಲ 8 ಅದರಲ್ಲೇ ಮಲ್ಟಿಪ್ಲಿಕೇಷನ್ ಮಾಡಬೇಕು 28 160 ನೀವು ಯಾವ ರೀತಿ ಮಾಡಿದ್ರೂ ಆನ್ಸರ್ ಏನು ಬರಬೇಕಪ್ಪ ಅಂದ್ರೆ 160 ಬರಲೇಬೇಕು. ಓಕೆ ಇನ್ನು ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡೋಣ. ಈ ಕ್ವೆಶನ್ಸ್ಗಳೇನ್ರಿ ಇಷ್ಟು ಸುಲಭದವಲ್ಲ ಇದು ಪಾರ್ಟ್ ಒನ್ ವಿಡಿಯೋ ಫಸ್ಟ್ಗೆ ಒಂದಿಷ್ಟು ಸುಲಭದ ಕ್ವೆಶನ್ಸ್ಗಳನ್ನು ತೊಗೊಂಡು ನಾನು ಡಿಸ್ಕಸ್ ಮಾಡ್ತಾ ಇರಿದ್ರು ನೆಕ್ಸ್ಟು ಪಾರ್ಟ್ ಟು ಒಳಗಡೆ ಒಂದಿಷ್ಟು ಕ್ವೆಶನ್ಸ್ಗಳು ಹಾಯ್ ತೊಗೋತೀನಿ. ಇನ್ನು ನೆಕ್ಸ್ಟ್ ನೋಡಿರಿ ಫಸ್ಟ್ ನೋಡಿರಿ ಎರಡು ಸಂಖ್ಯೆಗಳ ಅನುಪಾತ 7 ಅನುಪಾತ 5 ಮತ್ತು ಅವುಗಳ ಮೊತ್ತ 600 ಆಗಿದೆ ಎರಡು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕ್ವೆಶನ್ ಕೇಳ್ತಾನೆ. ಇಲ್ಲಿ ನೋಡಿರಿ ಎರಡು ಸಂಖ್ಯೆಗಳ ಅನುಪಾತ ಎಷ್ಟು ಕೊಟ್ಟಿದ್ದಾನೆ 7 ಅನುಪಾತ 5 ಹೌದಾ ಮತ್ತು ಅವುಗಳ ಮೊತ್ತ 600 ಆಗಿದೆ ಅಂತ ಹೇಳ್ಯಾರ. ಎರಡು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಇಲ್ಲಿ ನೋಡಿರಿ 7 ಅನುಪಾತ 5 ಅವುಗಳ ಮೊತ್ತ ಅಂತ ಕೊಟ್ಟಿದ್ದಾನೆ. ಮೊತ್ತ ಅಂದರೆ ಏನು ಮಾಡಬೇಕು ರೀ ಕೂಡಿಸ್ಬೇಕು 7 5 ಕೂಡಿಸಿದ್ರೆ 12 ಈ 12 ಅಂದ್ರೇ ಈ 600 ಆಗೈತೆ ಹೌದಾ 12 ಈ 12 ಅವುಗಳ ಮೊತ್ತ ಅಂದ್ರೇ ಅದು 600 ಆಗಿದೆ ಹಾಗಾದರೆ 12 ಇಲ್ಲಿ 60 ಹೌದಾ 12 ಇಲ್ಲಿ 60 ಇಲ್ಲೊಂದು 0 ಇದೆ 0 ಇಟ್ಬಿಡ್ರಿ. ಹಾಗಾದರೆ ಅವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಇದರಲ್ಲಿ ಅನುಪಾತದ ದೊಡ್ಡ ಸಂಖ್ಯೆ ಯಾವುದ್ರಿ 7 ಈ 7 ಎಷ್ಟು ಅಂತೇಳಿ ಕಂಡುಹಿಡ್ಕೋಬೇಕು ಅದ್ರಲ್ಲಿ ದೊಡ್ಡ ಸಂಖ್ಯೆ ಗೊತ್ತಾಗ್ತದೆ. ಇಲ್ಲ 50ರಲ್ಲೇ ಮಲ್ಟಿಪ್ಲಿಕೇಷನ್ ಮಾಡೋದಂದ್ರೆ ಇಲ್ಲಿ 50ರಲ್ಲೇ ಮಾಡಬೇಕು 7 ಇಲ್ಲಿ ಎಷ್ಟು ರೀ 35 ಇದೊಂದು 0 ದೊಡ್ಡ ಸಂಖ್ಯೆ ಯಾವುದಪ್ಪ ಅಂದ್ರೆ 350 ಆಗಿರ್ತದೆ. ಓಕೆ ಈ ರೀತಿ ಮಾಡಬೇಕು ಇಲ್ಲಿಕಪ್ಪ ಅಂದ್ರೆ ಇದನ್ನು 600 ಅಂತ ಬರ್ಕೋತಿರ್ತೀರಿ 7 ಅನುಪಾತ 5 ಇವ್ರ ಮೊತ್ತ ಎಷ್ಟು 12 12 ಅಂದರೆ 12 12 ಇಲ್ಲಿ 60 ಇದೊಂದು 0 ಇದ್ರಾಗ ಮತ್ತೆ 50 ಇಂಟು 7 ಇಂಟು ಇಲ್ಲಿ ಬಂದಂಥ ದೊಡ್ಡ ಸಂಖ್ಯೆಯಲ್ಲಿ 7 7 ಇಂಟು 50 ಮಾಡಿದ್ರು ಅಷ್ಟೇ ಬರ್ತದೆ 7 ಇಲ್ಲೇ 35 ಇದೊಂದು 0 350 ಬರ್ತದೆ. ನೀ ಆ ಥರನಾದ್ರೂ ಮಾಡಿರಿ ಈ ಥರನಾದ್ರೂ ಮಾಡಿರಿ ನಿಮ್ಗೆ ಯಾವ್ದು ಕನೆಕ್ಟ್ ಆಗ್ತತಿ ಅದನ್ನು ಸ್ಪೀಡಾಗಿ ಮಾಡಿಕೊಡ್ರಿ. ಓಕೆ ಇನ್ನು ನೆಕ್ಸ್ಟ್ ನೋಡಿರಿ ಒಬ್ಬ ವ್ಯಕ್ತಿಯು ದಿನಕ್ಕೆ 1200 ದುಡಿಯುತ್ತಾನೆ 800ರಷ್ಟು ಖರ್ಚು ಮಾಡ್ತಾನೆ ಅವನ ಖರ್ಚಿನೊಂದಿಗೆ ಉಳಿತಾಯದ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಕ್ವೆಶನ್ ಕೇಳ್ತಾನೆ. ಇಲ್ಲಿ ಅನುಪಾತ ಕಂಡು ಹಿಡ್ಕೋಬೇಕು ನಾವು. ಒಬ್ಬ ವ್ಯಕ್ತಿ ದಿನಕ್ಕೆ ಎಷ್ಟು ದುಡಿತಾನೆ ರೀ 1200 ರೂಪಾಯಿ ದುಡಿತಾನೆ ಒಂದು ದಿನಕ್ಕೆ 1200 ರೂಪಾಯಿ ದುಡಿತಾನೆ 800ರಷ್ಟು ಖರ್ಚು ಮಾಡ್ತಾನೆ 1200 ರೂಪಾಯಿ ದುಡಿತಾನೆ 800 ರೂಪಾಯಿ ಅಷ್ಟು ಖರ್ಚು ಮಾಡ್ತಾನಪ್ಪ ಅಂದ್ರೆ ಅದನ್ನು ಮೈನಸ್ ಮಾಡಿಬಿಟ್ರೆ ಖರ್ಚು ಮಾಡ್ತಾನೆ. ನಾವು ಕ್ವೆಶನ್ ಏನು ಕೇಳಿದಾರೆ ಇಲ್ಲಿ ಖರ್ಚಿನೊಂದಿಗೆ ಉಳಿತಾಯದ ಅನುಪಾತ ಖರ್ಚಿನೊಂದಿಗೆ ಉಳಿತಾಯದ ಅನುಪಾತ ಹಾಗಾದರೆ 1200 ರೂಪಾಯಿ ದುಡ್ದು 800 ರೂಪಾಯಿ ಖರ್ಚು ಮಾಡಿದರೆ ಎಷ್ಟು ಉಳಿತೈತಿ ಇಲ್ಲಿ 400 ರೂಪಾಯಿ ಉಳಿತೈತೆ 400 ರೂಪಾಯಿ ಉಳಿಸ್ತಾನವ ಅಲ್ಲಿ. ಹಾಗಾದರೆ ಕ್ವೆಶನ್ ಏನು ಕೇಳಿದ್ದಾರೆ ಖರ್ಚಿನೊಂದಿಗೆ ಖರ್ಚು ಎಷ್ಟು ಮಾಡ್ತಾನೆ 800 800 ಓಕೆ ಅನುಪಾತ ಉಳಿತಾಯದ ಅನುಪಾತ ಉಳಿತಾಯ ಎಷ್ಟಾಗಿದೆ ಇಲ್ಲಿ 400 400 ಓಕೆ ಇದರ ಅನುಪಾತ ಕಂಡುಹಿಡಿಯಿರಪ್ಪ ಅಂದರೆ ಯು ಎರಡ್ 0 ಯು ಎರಡ್ 0 ತೆಗಿರಿ 4 ಒಂದೇ 4 4 ಏಳೆ 8 2 ಅನುಪಾತ 1 ಆತ ಎಷ್ಟು ಅನುಪಾತ ಎಷ್ಟು ಉಳಿತದಪ್ಪ ಅಂದರೆ ಖರ್ಚಿನೊಂದಿಗೆ ಉಳಿತಾಯದ ಅನುಪಾತ ಕಂಡುಹಿಡಿಯಿರಿ ಅಂತ ಹೇಳಿದರು 2 ಅನುಪಾತ 1 2 ಪಟ್ಟು ಖರ್ಚು ಮಾಡಿದರೆ 1ರಷ್ಟು ಏನು ಮಾಡಿರ್ತಾನಪ್ಪ ಅಂದರೆ ಉಳಿತಾಯ ಮಾಡಿರ್ತಾನೆ. ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿರಿ ಒಂದು ಶಾಲೆಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆ 8 ಅನುಪಾತ 5 ಅನುಪಾತದಲ್ಲಿದೆ ಮತ್ತು ಹುಡುಗರ ಸಂಖ್ಯೆ 72 ಇಲ್ಲಿ ಹುಡುಗರ ಸಂಖ್ಯೆ ಕೊಟ್ಟಿದ್ದಾನೆ ಹಾಗಾದರೆ ಶಾಲೆಯ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕ್ವೆಶನ್ ಕೇಳ್ತಾನೆ. ಇಲ್ಲಿ ಹುಡುಗರ ಸಂಖ್ಯೆ 72 ಅಂತ ಕೊಟ್ಟಿದ್ದಾನೆ ಅನುಪಾತನ ಕೊಟ್ಟಿದ್ದಾನೆ ಅನುಪಾತ ಕೊಟ್ಟು ಒಬ್ಬರದು ಡಾಟಾ ಕೊಟ್ಟಿದ್ದನಪ್ಪ ಅಂದ್ರೆ ಅದು ಹುಡುಗಿಯರ ಸಂಖ್ಯೆ ಏನಾದರೂ ಕೇಳಲಕ್ಕ ಒಟ್ಟು ಸಂಖ್ಯೆಯನ್ನು ಕೇಳಲಕ್ಕ ಈಸಿಯಾಗಿ ನಾವು ಬಿಡಿಸ್ಕೋಬೋದು. ನೋಡಿರಿ ಹುಡುಗರು ಮತ್ತು ಹುಡುಗಿಯರು ಅಂದರೆ ಇದು ಹುಡುಗರು ಇದು ಹುಡುಗಿಯರು ಅನುಪಾತ ಕೊಟ್ಟಿದ್ದಾನೆ
ಒಂದು ಶ ಹುಡುಗರು ಮತ್ತು ಹುಡುಗಿಯರು ಹುಡುಗಿಯ ಹುಡುಗರ ಅನುಪಾತ ಎಷ್ಟಿದೆ 8 ಹುಡುಗಿಯರದು 5 ಇದೆ 8 ಅನುಪಾತ 5 ಓಕೆ ಅನುಪಾತದಲ್ಲಿದೆ ಹುಡುಗರ ಸಂಖ್ಯೆ 76 ಹುಡುಗರ ಸಂಖ್ಯೆ ಎಷ್ಟಿದೆಪ್ಪ ಅಂದ್ರೆ 72 ಇದೆ ಈ 8 ಅಂದ್ರೆನೇ ಅದು ಏನಾಗಿದೆಪ್ಪ ಅಂದ್ರೆ ಈ 72 89 ಎಷ್ಟು ರೀ 72 ಅಂತ ಹೇಳ್ತೀವಿ 89 72 ಮ್ಯಾಚ್ ಆಗಬೇಕು ನಮಗೆ ಹಾಗಾದ್ರೆ ಶಾಲೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಹಾಗಾದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೆ ಇವರು ಹುಡುಗರು 8 ಪಟ್ಟಿದ್ರ ಹುಡುಗಿಯರು 5 ಪಟ್ಟಿದ್ದಾರೆ ಹಾಗಾದ್ರೆ 8 5 ಕೂಡಿಸಿದ್ರೆ 13 ಈ 13 ಇಲ್ಲಿ 8 9 ಮಾಡಬೇಕು ಇಲ್ಲಿ 9 ಯಾಕ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಮ್ಯಾಚ್ ಮಾಡಿರ್ತಾರೆ ಅಂದ್ರೆ ನಾವು ಅದಕ್ಕೆ 9 ಲೇನೇ ಮ್ಯಾಚ್ ಮಾಡಬೇಕು ಇಲ್ಲಿ 13 9 ಲೇ ಎಷ್ಟು ರೀ 117 ಆ ಶಾಲೆ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಆಗಿರ್ತಾರಪ್ಪ ಅಂದ್ರೆ 117 ವಿದ್ಯಾರ್ಥಿಗಳು ಆಗಿರ್ತಾರೆ ಓಕೆ ಈ ರೀತಿ ಕ್ವೆಶ್ಚನ್ಸ್ ಗಳನ್ನು ನೀವು ಬಿಡಿಸ್ಕೊಬೇಕು ಇದು ಪಾರ್ಟ್ 1 ವಿಡಿಯೋದಲ್ಲಿ ನಾನು ಇಷ್ಟು ಕ್ವೆಶ್ಚನ್ಸ್ ಗಳನ್ನು ತಗೊಂಡು ಡಿಸ್ಕಸ್ ಮಾಡಿದಿನಿ ಇನ್ನು ಪಾರ್ಟ್ 2 ಒಳಗಡೆ ನೀವು ಇನ್ನೊಂದಿಷ್ಟು ಕ್ವೆಶ್ಚನ್ಸ್ ಗಳನ್ನು ಹೈ ಲೆವೆಲ್ ತಗೊಂಡು ಇಲ್ಲಿ ಅನುಪಾತ ಅಲ್ಲಿ ಏನೇನು ಪಾರ್ಟ್ 2 ಒಳಗಡೆ ಏನೇನು ಬರ್ತವಪ್ಪ ಅಂದ್ರೆ ಕಾಯಿನ್ಸ್ ಗಳ ಮೇಲೆ ಕ್ವೆಶ್ಚನ್ಸ್ ಗಳು ಬರ್ತವೆ ನೆಕ್ಸ್ಟ್ ಏಜಸ್ ಗಳ ಮೇಲೆ ಕ್ವೆಶ್ಚನ್ಸ್ ಗಳು ಬರ್ತವೆ ಸಂಬಳಗಳ ಮೇಲೆ ಕ್ವೆಶ್ಚನ್ಸ್ ಗಳು ಬರ್ತವೆ ಆ ತರ ಎಲ್ಲಾ ಕ್ವೆಶ್ಚನ್ಸ್ ಗಳನ್ನು ತಗೊಂಡು ಒಂದಿಷ್ಟು ಆಫೀಷಿಯಲ್ ಕ್ವೆಶ್ಚನ್ಸ್ ಗಳು ನಡೆದಿರುವಂತ ಕ್ವೆಶ್ಚನ್ಸ್ ಗಳನ್ನು ಹಾಕೊಂಡು ಪಾರ್ಟ್ 2 ನ ನಿಮಗೆ ಡಿಸ್ಕಸ್ ಮಾಡಿ ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನೆಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನೆಲ್ ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲಾ ವಿಡಿಯೋಗಳನ್ನು ಎಂಡ್ ತನಕ ನೋಡ್ಕೊಳ್ಳಿ ಎಲ್ಲಾ ಟಾಪಿಕ್ ವೈಸ್ ಮಾಡ್ತಾ ಇದೀನಿ ಥ್ಯಾಂಕ್ ಯು